ಹಲೋ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ನಾವು ಇವಿ ಎಕೋಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಈ ಎಕೋಸಿಸ್ಟಮ್ ಅಂದ್ರೆ ಏನು ಅಂತ ಗೊತ್ತಿಲ್ಲದಿದ್ದವ್ರಿಗೆ, ಅಕಾರ್ಡಿಂಗ್ ಟು ಸೈನ್ಸ್ ಎಕೋಸಿಸ್ಟಮ್ ಅಂದ್ರೆ ಎಲ್ಲಾ ತರಹದ ಜೀವರಾಶಿಗಳು ಒಟ್ಟಿಗೆ ಒಂದು ಕಾಮನ್ ಕಮ್ಯುನಿಟಿಯಲ್ಲಿ ಬದುಕೋದು ಅಂಡ್ ಇಂಟ್ರಾಕ್ಟಿಂಗ್ ವಿತ್ ಈಚ್ ಅದರ್ ಅಂಡ್ ವಿತ್ ದರ್ ನಾನ್ ಲಿವಿಂಗ್ ಎನ್ವೈರನ್ಮೆಂಟ್. ಈಗ ಮನುಷ್ಯರು ಬದುಕಬೇಕಂದ್ರೆ ನಮಗೆ ಸೂರ್ಯ ಬೇಕು, ನೀರು ಬೇಕು, ಭೂಮಿ ಬೇಕು, ಹಾಗೆ ಆಹಾರ ಬೇಕು, ಮರ ಗಿಡಗಳು ಬೇಕಾಗುತ್ತೆ. ನೋಡಿ, ಇಷ್ಟೆಲ್ಲ ಇದ್ರೆ ಮಾತ್ರ ನಾವು ಸರ್ವೈವ್ ಆಗಕ್ಕೆ ಸಾಧ್ಯ. ಅದೇ ರೀತಿ ಒಂದು ಬಿಸ್ನೆಸ್ ಅಲ್ಲಿ ಒಂದು ಇವಿ ವೆಹಿಕಲ್ ಇಂಡಸ್ಟ್ರಿ ಸರ್ವೈವ್ ಆಗಬೇಕು ಅಂದರೆ ಬೇರೆ ಇಂಡಸ್ಟ್ರಿಗಳು ಕೂಡ ಬೇಕಾಗುತ್ತೆ. ಅವು ಯಾವ್ಯಾವು? ಇದನ್ನೆಲ್ಲ ಇಂಡಿಯಾ ಬಿಲ್ಡ್ ಮಾಡೋಕ್ಕೆ ಏನು ಮಾಡ್ತಿದೆ, ಆ್ಯಸ್ ಅ ಸ್ಟೂಡೆಂಟ್ ಈ ಗ್ರೋಯಿಂಗ್ ಇಂಡಸ್ಟ್ರಿಯಲ್ಲಿ ಯಾವೆಲ್ಲ ಥರ ಜಾಬ್ಸ್ ಕ್ರಿಯೇಟ್ ಆಗ್ತಿದೆ, ಸೊ ದಟ್ ನಾನು ಒಂದು ಒಳ್ಳೆ ಸ್ಯಾಲ್ರಿ ಅರ್ನ್ ಮಾಡ್ಬೋದು ಆ್ಯಂಡ್ ಒಂದು ಒಳ್ಳೆ ಫ್ಯೂಚರ್ ಕೆರಿಯರ್ನ ಕಟ್ಕೊಬೋದು ಅಂತ ನೀವು ಯೋಚನೆ ಮಾಡ್ತಿರ್ಬೇಕು. ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ನಮ್ಮ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ, ಹಾಗೂ ನಿಮ್ಗೊಂದು ಸರ್ಪ್ರೈಸ್ ಕೂಡ ಇದೆ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ವೆಲ್ಕಮ್ ಟು ಡೆವಲಪ್ ಟೆಕ್ನಿಕಲ್, ನಾನು ನಿಮ್ಮ ವರುಣ್. ಇಂಡಿಯನ್ ಗೌರ್ಮೆಂಟು ಒಂದು ಆಂಬಿಷಿಯಸ್ ಗೋಲ್ನ ಸೆಟ್ ಮಾಡಿದೆ. ಅದೇನಪ್ಪ ಅಂದರೆ, ಬೈ 2030 ರೋಡಲ್ಲಿ ತಿರುಗಾಡೋ ಗಾಡಿಗಳಲ್ಲಿ 30% ಇವಿ ವೆಹಿಕಲ್ಗಳು ಇರಬೇಕು ಅಂತ. ಈ ಗೋಲ್ ನಮ್ಮ ಕಂಟ್ರಿಯ ಮೇಜರ್ ಗೋಲ್ಗೆ ಅಲೈನ್ ಆಗಿದೆ. ಅದು ಬೈ 2070 ನಾವು ಕಾರ್ಬನ್ ನೆಟ್ ಜೀರೋನ ಅಚೀವ್ ಮಾಡಬೇಕು ಅಂತ ಪಣ ತೊಟ್ಟಿದ್ದೀವಿ. ಇದನ್ನು ಅಚೀವ್ ಮಾಡಬೇಕು ಅಂದರೆ ನಾವು ಇವಿ ವೆಹಿಕಲ್ಸ್ನ ಬೇಗ ಅಡಾಪ್ಟ್ ಮಾಡ್ಕೊಬೇಕು ಹಾಗೂ ಫಾಸಿಲ್ ಫ್ಯೂಯಲ್ ಅಂದರೆ ಪೆಟ್ರೋಲ್ ಡೀಸೆಲ್ ಬಳಕೆನ ನಿಲ್ಲಿಸಬೇಕು. ಇನ್ ಆರ್ಡರ್ ಟು ಡೂ ದಟ್ ಇಂಡಿಯಾ ಇಸ್ ಡೆವಲಪಿಂಗ್ ಇವಿ ಎಕೋಸಿಸ್ಟಮ್. ಇನ್ನು ಇವಿ ಎಕೋಸಿಸ್ಟಮ್ ಅಂದರೆ ಒಂದು ಇವಿ ವೆಹಿಕಲ್ ಮಾರ್ಕೆಟಲ್ಲಿ ಸರ್ವೈವ್ ಆಗಬೇಕಂದ್ರೆ ಬೇಕಾಗಿರುವಂಥ ಇನ್ಫ್ರಾಸ್ಟ್ರಕ್ಚರ್. ಹಾಗಿದ್ರೆ ಏನೆಲ್ಲ ಇದೆ ನೋಡೋಣ ಬನ್ನಿ. ಒಂದು ಇವಿ ಸರ್ವೈವ್ ಆಗೋಕ್ಕೆ ನಮಗೆ 4 ಇಂಪಾರ್ಟೆಂಟ್ ಪಿಲ್ಲರ್ಸ್ ಇದ್ದಾವೆ. ಮೊದಲನೇದಾಗಿ ಇವಿ ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಲೈಕ್ ಬ್ಯಾಟ್ರಿ, ಡ್ರೈವ್ ಟ್ರೈನು, ಮೋಟರ್ಸು, ಟೆಕ್ನಾಲಜಿ ಇವನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋ ಮ್ಯಾನುಫ್ಯಾಕ್ಚರರ್ಸ್ ಬೇಕಾಗುತ್ತೆ. ಇನ್ನು ಎರಡನೇದಾಗಿ ರೆಗ್ಯುಲೇಟ್ರಿ, ಗೌರ್ಮೆಂಟ್ ಇನ್ಸೆಂಟಿವ್ಸು, ಟ್ಯಾಕ್ಸ್ ಬೆನಿಫಿಟ್ಸು, ಪಾಲಿಸೀಸು, ಸ್ಟೇಟ್ ಗೌರ್ಮೆಂಟ್ ಸಿಸ್ಟಮು ಇವನ್ನೆಲ್ಲ ಗೌರ್ಮೆಂಟು ಸೆಟಪ್ ಮಾಡಬೇಕಾಗುತ್ತೆ. ಇನ್ನು ಮೂರನೇದು ರಿಸೋರ್ಸಸ್, ನಮಗೆ ಲೀಥಿಯಮು, ಸ್ಕಿಲ್ಡ್ ಮ್ಯಾನ್ ಪವರ್ ಬೇಕಾಗುತ್ತೆ, ರಿನ್ಯೂವಲ್ ಎನರ್ಜಿ ಬೇಕಾಗುತ್ತೆ, ಕ್ರಿಟಿಕಲ್ ಎಲಿಮೆಂಟ್ಸ್ನ ಮೈನಿಂಗ್ ಮಾಡಬೇಕಾಗಿ ಬರುತ್ತೆ. ಇವು ಮೂರು ಇದ್ರೂ ಕೂಡ ಸಾಲದು. ನಾಲ್ಕನೇದು ಬಹಳ ಇಂಪಾರ್ಟೆಂಟು, ಅದೇ ಸಸ್ಟೈನಬಿಲಿಟಿ. ಕನ್ಸ್ಯೂಮರ್ ಅವೇರ್ನೆಸ್ನ ಬಿಲ್ಡ್ ಮಾಡೋಕ್ಕೆ, ಡಿಮ್ಯಾಂಡ್ ಕ್ರಿಯೇಟ್ ಮಾಡೋಕ್ಕೆ, ಚಾರ್ಜಿಂಗ್ ಸ್ಟೇಷನ್ಸ್ನ ನೆಟ್ವರ್ಕ್ ಕ್ರಿಯೇಟ್ ಮಾಡಬೇಕು. ಈಗ ಹೇಗೆ ಹೆಜ್ಜೆ ಹೆಜ್ಜೆಯಲ್ಲಿ ಪೆಟ್ರೋಲ್ ಬಂಕ್ ಇದಾವೋ ಅದೇ ಥರ ನಮಗೆ ಚಾರ್ಜಿಂಗ್ ಸ್ಟೇಷನ್ಸ್ನ ಕ್ರಿಯೇಟ್ ಮಾಡಬೇಕು. ಫೈನಾನ್ಸಿಂಗ್ ಸಪೋರ್ಟ್ ಮಾಡಬೇಕು, ಸರ್ವಿಸ್ ಸಪೋರ್ಟ್ ಮಾಡಬೇಕು ಹಾಗೂ ರೀಸೈಕಲ್ ಸಿಸ್ಟಮ್ ಬಗ್ಗೆಯೂ ಕೂಡ ಸರ್ಕಾರ ವ್ಯವಸ್ಥೆ ಮಾಡಬೇಕು. ಆಜ್ ಭಾರತ್ ಮೇ ಇಲೆಕ್ಟ್ರಿಕ್ ವೆಹಿಕಲ್ ಕಾ ಬಾಜಾರ್ ಜಿತ್ನಿ ತೇಜಿ ಸೇ ಬಡಾ ಹೋ ರಹಾ ಹೈ ಕುಚ್ ಸಾಲ್ ಪಹಲೆ ತಕ್ ಉಸ್ಕಿ ಕಲ್ಪನಾ ಭೀ ನಹೀ ಹೋತಿ ಥಿ. ಇಲೆಕ್ಟ್ರಿಕ್ ವಾಹನೋ ಕಿ ಏಕ್ ಬಡಿ ಖಾಸಿಯತ್ ಯೇ ಹೋತಿ ಹೈ ವೋ ಸೈಲೆಂಟ್ ಹೋತೆ ಹೈ. ಇದು ನಮ್ಮ ಪ್ರಧಾನಿ ರೀಸೆಂಟ್ ಇವೆಂಟ್ ಅಲ್ಲಿ ಹೇಳಿದ ಮಾತು. ಅವ್ರು ಹೇಳಿದ್ರು ಇಂಡಿಯಾದಲ್ಲಿ ಒಂದು ಹೊಸ ರೆವಲ್ಯೂಷನ್ ಕ್ರಿಯೇಟ್ ಆಗ್ತಿದೆ ಅಂತ. ಅದೇ ಇವಿ ರೆವಲ್ಯೂಷನ್. ಇವಿ ಇನ್ಮೇಲೆ ನಮಗೆ ಎಕ್ಸ್ಟ್ರಾ ವೆಹಿಕಲ್ ಆಗಿರೋದಿಲ್ಲ, ಅದು ನಮ್ಮ ದಿನನಿತ್ಯ ಬಳಸೋ ಗಾಡಿ ಆಗ್ತಿದೆ ಅಂತ. ಹಾಗಿದ್ರೆ ಈ ಸರ್ಕಾರ ಇದುವರೆಗೂ ಈ ಸೈಲೆಂಟ್ ರೆವಲ್ಯೂಷನ್ಗೆ ಏನೆಲ್ಲ ಸ್ಟೆಪ್ಸ್ ತಗೊಂಡಿದ್ದಾರೆ ಅಂತ ಒಂದು ಕ್ವಿಕ್ ಆಗಿ ಟೈಮ್ಲೈನ್ ನೋಡ್ತಾ ಬರೋಣ ಬನ್ನಿ. ಮೊದಲನೇದಾಗಿ ನಮ್ಮ ಗೌರ್ಮೆಂಟು 2013 ಜನವರಿಯಲ್ಲಿ ನ್ಯಾಷನಲ್ ಎಲೆಕ್ಟ್ರಿಕ್ ಮೊಬಿಲಿಟಿ ಮಿಷನ್ ಪ್ಲಾನ್ 2020 ಅಂತ ಸೆಟ್ ಮಾಡಿದ್ರು. ಈ ಮಿಷನ್ನ ಉದ್ದೇಶ 2020 ನಾವು ಇವಿ ಸೆಕ್ಟರ್ ಮೇಲೆ ಕ್ಯಾಪಿಟಲ್ ಔಟ್ಲೇ ಆಫ್ 14,000 crore ಸ್ಪೆಂಡ್ ಮಾಡ್ತೀವಿ ಅಂತ ಒಂದು ರೋಡ್ ಮ್ಯಾಪ್ ಸೆಟ್ ಮಾಡಿದ್ರು, ಒಂದು ಗುರಿನ ಸೆಟ್ ಮಾಡಿದ್ರು. ಅದಾದ ನಂತರ 2015 ಏಪ್ರಿಲಲ್ಲಿ ಇದೇ NEMMP ಸ್ಕೀಮ್ನ ಅಡಿಯಲ್ಲಿ Phase 1 ಆಫ್ ಫೇಮ್ನ ಲಾಂಚ್ ಮಾಡಿದ್ರು. ಫೇಮ್ ಅಂದರೆ ಫಾಸ್ಟರ್ ಅಡಾಪ್ಷನ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಇವಿ. 2016 February ಟೆಕ್ನಾಲಜಿ ಪ್ಲಾಟ್ಫಾರ್ಮ್ ಫಾರ್ ಎಲೆಕ್ಟ್ರಿಕ್ ಮೊಬಿಲಿಟಿ ಅಂತ R&D ಸೆಂಟರ್ನ ಶುರು ಮಾಡಿದ್ರು. 2017 April ನ್ಯಾಷನಲ್ ಬೋರ್ಡ್ ಫಾರ್ ಎಲೆಕ್ಟ್ರಿಕ್ ಮೊಬಿಲಿಟಿನ ಸ್ಟಾರ್ಟ್ ಮಾಡಿದ್ರು. 2018 March MOP ನಮ್ಮ ಮಿನಿಸ್ಟ್ರಿ ಆಫ್ ಪವರು 2030 ನಾವು 30% ಇವಿ ವೆಹಿಕಲ್ಗಳು ಇರಬೇಕು ರೋಡ್ ಮೇಲೆ ಅಂತ ಗೋಲ್ ಸೆಟ್ ಮಾಡಿದ್ರು. 2018 August ಸೆಂಟ್ರಲ್ ಮೋಟರ್ ರೂಲ್ಸ್ 1989 ಅಮೆಂಡ್ಮೆಂಟ್ ಆಯಿತು. ಅದೇನಪ್ಪ ಅಂದರೆ ಈಗಿರೋ ನಮ್ಮ ಗಾಡಿಗಳಲ್ಲಿ IC ಇಂಜಿನ್ನ ಬದಲಾಯಿಸಿ ನಾವು ಎಲೆಕ್ಟ್ರಿಕ್ ಮೋಟರ್ನ ರಿಪ್ಲೇಸ್ ಮಾಡ್ಬೋದು ಅಂತ ಗೌರ್ಮೆಂಟು ಅಲೋ ಮಾಡಿತು. 2019 March Phase 2 ಆಫ್ ಫೇಮ್ನ ಲಾಂಚ್ ಆಯಿತು. DHI ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಹೆವಿ ಇಂಡಸ್ಟ್ರಿ 2636 ಚಾರ್ಜಿಂಗ್ ಸ್ಟೇಷನ್ಸ್ ಅಕ್ರಾಸ್ ಇಂಡಿಯಾ ಫಾರ್ಮ್ ಮಾಡಬೇಕು ಅಂತ ಅಪ್ರೂವ್ ಮಾಡುತ್ತೆ. ಅದಾದ ನಂತರ ಅಕ್ಟೋಬರಲ್ಲಿ ಪ್ರತಿ ಸಿಟೀಸಲ್ಲಿ 3 km² ಒಂದು ಚಾರ್ಜಿಂಗ್ ಸ್ಟೇಷನ್ಸ್ ಇರಬೇಕು ಹಾಗೂ ಹೈವೇಸಲ್ಲಿ ಪ್ರತಿ 25 km ಒಂದು ಚಾರ್ಜಿಂಗ್ ಸ್ಟೇಷನ್ಸ್ ಇರಬೇಕು ಅಂತ ರೂಲ್ ಕೂಡ ಸೆಟ್ ಮಾಡಿದ್ರು. ಇದು ಕೆಲವು, ಹೀಗೆ ಹಲವಾರು ಮೆಷರ್ಸ್ ಹಾಗೂ ಸ್ಟೆಪ್ಸ್ನ ನಮ್ಮ ಇಂಡಿಯನ್ ಗೌರ್ಮೆಂಟ್ ತೊಗೊಂತಾನೆ ಬಂದಿದೆ. ಅದರಲ್ಲಿ ಪ್ರತಿ ರಾಜ್ಯಕ್ಕೆ ಎಷ್ಟೆಷ್ಟು ಚಾರ್ಜಿಂಗ್ ಸ್ಟೇಷನ್ಸ್ ಅಂತಲೂ ಕೂಡ ಸೆಟ್ ಮಾಡಿದ್ದಾರೆ. ನೀವು ಅದನ್ನು ತಿಳ್ಕೊಬೇಕಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ ನಿಮ್ಮ ಸ್ಟೇಟ್ಗೆ ಎಷ್ಟು ಚಾರ್ಜಿಂಗ್ ಸ್ಟೇಷನ್ಸ್ ಅಪ್ರೂವ್ ಆಗಿದೆ ಅಂತ. ಇನ್ನು ನಾನಿನ್ನು ಸ್ಟೂಡೆಂಟು, ನನಗೇನು ಈ ವಿಚಾರ ಹೇಳ್ತಾ ಇದ್ದೀರಾ ಅಂತ ನೀವು ಹೇಳ್ಬೋದು. ಇವಿ ಎಕೋಸಿಸ್ಟಮು ಲಕ್ಷಾಂತರ ಜಾಬ್ಸ್ನ ಕ್ರಿಯೇಟ್ ಮಾಡ್ತಿದೆ. ಬಿಕಾಸ್ ಗೌರ್ಮೆಂಟ್ ಹಾಗೂ ಮಾರ್ಕೆಟ್ ಎರಡೂ ಸಪೋರ್ಟ್ ಮಾಡ್ತಿರೋದ್ರಿಂದ
ಇವಿ ಸೆಕ್ಟರ್ ಇನ್ನ ಕೆಲವೇ ದಿನಗಳಲ್ಲಿ ಮಾರ್ಕೆಟ್ ನ ಸ್ವೀಪ್ ಮಾಡೋದ್ರಲ್ಲಿ ಡೌಟ್ ಇಲ್ಲ. ಸೊ ಇವಿ ಎಕೋಸಿಸ್ಟಮ್ಗೆ ಇಂಡಿಯನ್ ಗೌರ್ಮೆಂಟ್ ಆಲ್ರೆಡಿ 32.8 billion ಅಂದ್ರೆ ಸುಮಾರು 2.5 lakh crore ನ ಆಲ್ರೆಡಿ ಸ್ಪೆಂಡ್ ಮಾಡಿದೆ ಅಂಡರ್ ಫೇಮ್ ಸ್ಕೀಮ್ಸ್. ಚರಿ ಒಂದು ಕೇಕ್ ಅನ್ನೋ ಹಾಗೆ ನಾವು ರೀಸೆಂಟ್ ಆಗಿ ಜಮ್ಮು ಕಾಶ್ಮೀರ ಅಲ್ಲಿ ಲಿಥಿಯಂ ಡೆಪಾಸಿಟ್ ನ ಡಿಸ್ಕವರಿ ಮಾಡಿದ್ವಿ. ಇದು ಬಹಳ ಇಂಪಾರ್ಟೆಂಟ್ ಆದಂತ ರಿಸೋರ್ಸ್ ಟು ಮೇಕ್ ಬ್ಯಾಟರೀಸ್. ಸೊ ದೇರ್ ಇಸ್ ನೋ ಡೌಟ್ ವಿ ವಿಲ್ ಬಿ ದಿ ಲೀಡರ್ಸ್ ಇನ್ ಇವಿ ಇನ್ ನಿಯರ್ ಫ್ಯೂಚರ್. ಸೊ ಈ ಸೆಕ್ಟರ್ ಅಲ್ಲಿ ನಿಮ್ ಕೆರಿಯರ್ ಆಗಿ ತಗೊಂಡ್ರೆ ನಿಮ್ ಫ್ಯೂಚರ್ ಕೂಡ ಇವಿ ಇಂಡಸ್ಟ್ರಿ ಅಷ್ಟೇ ಬ್ರೈಟ್ ಇರುತ್ತೆ ಅಂತ ಹೇಳ್ತೀನಿ. ಹಾಗಿದ್ರೆ ಯಾವೆಲ್ಲ ತರ ಜಾಬ್ಸ್ ನ ಕ್ರಿಯೇಟ್ ಮಾಡ್ತಿದೆ, ಯಾವೆಲ್ಲ ಡೊಮೇನ್ ಅಲ್ಲಿ ಜಾಬ್ಸ್ ನ ಕ್ರಿಯೇಟ್ ಮಾಡ್ತಿದೆ ನೋಡೋಣ ಬನ್ನಿ. ಎಲೆಕ್ಟ್ರಿಕಲ್ ಅಂಡ್ ಮೆಕಾನಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಫಾರ್ ಡಿಸೈನಿಂಗ್ ಅಂಡ್ ಡೆವಲಪಿಂಗ್ ದಿ ಎಲೆಕ್ಟ್ರಿಕಲ್ ಸಿಸ್ಟಮ್ ಫಾರ್ ಇವಿ ಅಂಡ್ ಅದೇ ರೀತಿ ಮೆಕಾನಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಡಿಸೈನಿಂಗ್ ಅಂಡ್ ಟೆಸ್ಟಿಂಗ್ ದಿ ವೆಹಿಕಲ್ಸ್ ಮೆಕಾನಿಕಲ್ ಕಾಂಪೊನೆಂಟ್ಸ್ ಅಲ್ಲಿ ಜಾಬ್ಸ್ ಕ್ರಿಯೇಟ್ ಆಗ್ತಿದೆ. ಅದೇ ರೀತಿ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಜಾಬ್ಸ್ ಕ್ರಿಯೇಟ್ ಆಗ್ತಿದೆ. ಈಗ ನಮಗೆ ಲಿಥಿಯಂ ಡೆಪಾಸಿಟ್ ಸಿಕ್ಕಿರೋದ್ರಿಂದ ದೆರ್ ವಿಲ್ ಲಾಟ್ ಆಫ್ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಶುರು ಆಗುತ್ತೆ. ಸೊ ದೆರ್ ವಿಲ್ ಬಿ ಯೂಸ್ ಜಾಬ್ಸ್ ಫಾರ್ ಇಂಜಿನಿಯರ್ಸ್ ಡೆವಲಪಿಂಗ್ ಅಂಡ್ ಡಿಸೈನಿಂಗ್ ದಿ ಡಿಫ್ರೆಂಟ್ ಬ್ಯಾಟರೀಸ್ ಫಾರ್ ಇವಿ ವೆಹಿಕಲ್. ಸೊ ಎಲೆಕ್ಟ್ರಿಕಲ್ ಇಂಜಿನಿಯರ್ಸು, ಕೆಮಿಕಲ್ ಇಂಜಿನಿಯರ್ಸ್ಗೆ ಹಾಗೂ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸ್ಗೆ ಬೇಡಿಕೆ ಹೆಚ್ಚಾಗೋದು ಸಾಧ್ಯ. ಅದಾದ ನಂತರ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಜಾಬ್ಸ್ ಕ್ರಿಯೇಟ್ ಆಗ್ತಿದೆ. ಇವಿ ಸೆಕ್ಟರ್ ಗ್ರೋ ಆಗಬೇಕಂದ್ರೆ ಈ ಚಾರ್ಜಿಂಗ್ ಇನ್ಫ್ರಾ ತುಂಬಾ ಇಂಪಾರ್ಟೆಂಟು. ಗೌರ್ಮೆಂಟ್ ಫೇಸ್ ಟು ಆಫ್ ಫೇಮ್ ಅಲ್ಲಿ ಇದನ್ನೇ ಕಾನ್ಸಂಟ್ರೇಟ್ ಮಾಡ್ತಿರೋದು. ಸೊ ವಿ ನೀಡ್ ಪೀಪಲ್ ಹೂ ಕ್ಯಾನ್ ಡಿಸೈನ್, ಇನ್ಸ್ಟಾಲ್ ಅಂಡ್ ಮೇಂಟೈನ್ ದೀಸ್ ಸ್ಟೇಷನ್ಸ್. ಸೊ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್, ಎಲೆಕ್ಟ್ರಾನಿಕ್ ಇಂಜಿನಿಯರ್ಸು ಹಾಗೂ ಮೆಕಾನಿಕಲ್ ಇಂಜಿನಿಯರ್ಸ್ಗೆ ಈ ಸೆಕ್ಟರ್ ಅಲ್ಲಿ ಬೇಡಿಕೆ ಜಾಸ್ತಿ ಆಗುತ್ತೆ. ನೀವು ಈ ಇವಿ ಸೆಕ್ಟರ್ ಅಲ್ಲಿ ಜಾಬ್ ಮಾಡಬೇಕಾ ಅಥವಾ ಇವಿ ಟೆಕ್ನಿಷಿಯನ್ ಆಗಬೇಕು ಅಂತ ಆಸೆ ಇದೆಯಾ? ಹಾಗಿದ್ರೆ ಕ್ಲಿಕ್ ದಿ ಲಿಂಕ್ ಬಿಲೋ ಅಂಡ್ ನಮ್ಮ ವಾಟ್ಸಪ್ ಬಾಟ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ. ವಿ ಹ್ಯಾವ್ ಕ್ಯೂರೇಟೆಡ್ ದಿ ಬೆಸ್ಟ್ ಇವಿ ಟೆಕ್ನಿಷಿಯನ್ ಕೋರ್ಸ್ ಫಾರ್ ಯು, ಸೊ ದಟ್ ಯು ಕ್ಯಾನ್ ಬಿಕಮ್ ಇವಿ ಎಕ್ಸ್ಪರ್ಟ್ ಅಂಡ್ ಜಾಯಿನ್ ದಿಸ್ ಕಮ್ಯುನಿಟಿ. ದಿ ಫಸ್ಟ್ 10 ರಿಜಿಸ್ಟ್ರೇಷನ್ಸ್ ವಿಲ್ ಗೆಟ್ ಯೂಜ್ ಡಿಸ್ಕೌಂಟ್. ಸೊ ಬೇಗ ಬೇಗ ಆ ರಿಜಿಸ್ಟ್ರೇಷನ್ ಮಾಡಿ ಹಾಗೂ ಆ ಡಿಸ್ಕೌಂಟ್ ನ ಪಡ್ಕೊಳ್ಳಿ. ಅಂಡ್ ಇದೇ ತರ ಟೆಕ್ನಿಕಲ್ ಹಾಗೂ ಕೆರಿಯರ್ ಇನ್ಸರ್ಟ್ಸ್ ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ.